ಇದು ಅಗಸೆ ಸೊಪ್ಪು ನೋಡಿದಿರಲ್ಲ, ಅಗಸೆ ಸೊಪ್ಪಿನ ಕುಡಿ, ಎಳೆ ಅಗಸೆ ಸೊಪ್ಪು. ಈ ಅಗಸೆ ಸೊಪ್ಪನ್ನು ಎಷ್ಟು ಉಪಯೋಗ ಮಾಡ್ಕೋಬೋದು ನಾವು. ಇದರ ಹೂವು, ಎಲೆ ಕೂಡ, ಆಮೇಲೆ ಕಾಯಿ, ಎಳೆಕಾಯಿ, ಬೀನ್ಸ್ ತರಹ ಇದನ್ನು ಪ್ರಯೋಗಿಸಬಹುದು. ಇದರದ್ದು ತಂಬಳಿ ಮಾಡೋದ್ರಿಂದ ಏನೆಲ್ಲ ನಮ್ಮ ಹೆಲ್ತಿಗೆ ಉಪಯೋಗ ಆಗುತ್ತೆ ಅಂಥೇಳಿ ಇಲ್ಲಿ ನೋಡಿ. ಇದಕ್ಕೂ ಬೇಕು ಮೊಸರು, ಸ್ವಲ್ಪ ಕಾಯಿ ತುರಿ, ಜೀರಿಗೆ, ಕಾಳುಮೆಣಸು, ಸಕ್ಕರೆ, ಉಪ್ಪು. ಇದನ್ನು ಹುರ್ಕೊಳ್ಳೋದಕ್ಕೆ ಸ್ವಲ್ಪ ತುಪ್ಪ, ಒಗ್ಗರಣೆಗೂ ಸ್ವಲ್ಪ ಬೇಕು. ಇಷ್ಟು ಸಾಮಗ್ರಿಯಲ್ಲಿ ಒಂದು ಉಪಯುಕ್ತವಾದಂತಹ ವಸ್ತುವನ್ನು ತಯಾರು ಮಾಡೋಣ. ಈಗ ಫಸ್ಟು ಇದನ್ನು ಹುರ್ಕೋಬೇಕು, ಎಲೆ ಬಿಡಿಸಿ ಹುರ್ಕೊಳ್ತೀನಿ. ಕಾಯಿ ತುರಿ ಹಾಕ್ಕೊಳ್ತೀನಿ. ಜೀರಿಗೆ, ಕಾಳುಮೆಣಸು, ಎಲ್ಲ ಹಾಕಿ ರುಬ್ಕೋಬೇಕು. ಸೊಪ್ಪು, ಕಾಳುಮೆಣಸು, ಜೀರಿಗೆ, ಚೂರು ಉಪ್ಪು, ಕಾಯಿ ತುರಿ, ಅಗಸೆ ಸೊಪ್ಪಿನ ಕುಡಿ ಇಷ್ಟಿದೆ. ಇದನ್ನು ರುಬ್ಕೊಳ್ತೀನಿ. ಈಗ ರುಬ್ಕೊಂಡಿದ್ದು ಕಾಯಿ ತುರಿ ಹಾಕಿ ಹೀಗಾಗಿದೆ. ಅದು ಸ್ವಲ್ಪ ತರಿ ತರಿಯಾಗೇ ಇರಬೇಕಿದು. ಇದರಲ್ಲಿ ಮೊಸರು ಹಾಕೋಣ. ಒಂದು ಸಿಹಿ ಮೊಸರು ಇರಬೇಕು, ಫ್ರೆಶ್ ಮೊಸರು ಇರಬೇಕು. ಸಿಹಿ ಮೊಸರು, ಫ್ರೆಶ್ ಮೊಸರು, ಹುಳಿ ಇದ್ದರೆ ಚೆನ್ನಾಗಿರಲ್ಲ. ಇದು ಇದಕ್ಕೆ ಒಂದು ಬಟ್ಲು ಮೊಸರು ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ, ಒಂದು ಕಾಲು ಸ್ಪೂನ್ನಷ್ಟು. ಇದು ಕಹಿ ಇರುತ್ತೆ, ಅದನ್ನು ತೆಗೆಸೋದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಕಲಿಸ್ಬೇಕು. ಇದು ಏನು ಉಪಯೋಗ ಇದೆ ಗೊತ್ತಾ? ಅಗಸೆ ಸೊಪ್ಪು ಸೆಸ್ವೇನಿಯಾ ಗ್ರ್ಯಾಂಡಿಫ್ಲೋರಾ, ಇಂಗ್ಲೀಷ್ ಹೆಸರು ಇದರದು. ಇದು ಪೌಷ್ಟಿಕವಾದ ಆಹಾರ. ಇದು ಶರೀರಕ್ಕೆ ತಂಪನ್ನು ಕೊಡುತ್ತೆ. ಆಮೇಲೆ ಅತಿಸಾರ, ಅರ್ಧ ತಲೆನೋವು ನಿವಾರಿಸು. ಅರ್ಧ ತಲೆನೋವಿಗೆ ಭಾಳ ಒಳ್ಳೆಯ ಔಷಧಿ ಇದು. ರಕ್ತ ಶುದ್ಧಿ ಮಾಡುತ್ತೆ. ಜೀರ್ಣಕಾರಿ ಸೊಪ್ಪಿದು. ರಾತ್ರಿ ಹೊತ್ತು ಕಣ್ಣು ಕಾಣಲ್ಲ ಅನ್ನೋವಂಥ ಪ್ರಾಬ್ಲಮ್ ಕೂಡ ಇದು ಬಗೆಹರಿಸುತ್ತೆ. ದಿನ ಊಟದಲ್ಲಿ ಇದನ್ನು ಬಳಸ್ಬೋದು, ಅಗಸೆ ಸೊಪ್ಪಿನ ತಂಬುಳಿ. ಚೆನ್ನಾಗಿದೆಯಾ? ಮಾಡಿ ನೋಡಿ.